ಎಲ್ಲರಿಗೂ ನಮಸ್ಕಾರ. ಇದ್ರ ಬಗ್ಗೆ ನಾನು ಒಂದು ಕೆಲವು ಮಾತುಗಳನ್ನು ತಿಳಿಸ್ಕೊಂತ ಇಷ್ಟಪಡ್ತೇನೆ. ಅವ್ರು ಹೇಳಿದ ಹಾಗೇನೆ ಜಗನ್ನಾಥ ದಾಸರ ಚಲನಚಿತ್ರ ಇನ್ನೂ ರಿಲೀಸು ಆಗಿರಲಿಲ್ಲ. ಆ ಟೈಮ್ನಲ್ಲಿ ನಾವಿನ್ನ ಕಾಯ್ತಾ ಇದ್ವಿ. ಅವಾಗ ಇನ್ನೂ ಕೋವಿಡ್ ಭಯನೂ ಇತ್ತು ಸ್ವಲ್ಪ, ಹಾಗಾಗಿ ಸ್ವಲ್ಪ ತಡ ಆಗಿತ್ತು. ಹಾಗಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ದುರ್ಘಟನೆ ನಡೆದಿತ್ತು. ಹಾಗಾಗಿ ನಾವೆಲ್ಲರೂ ಸ್ವಲ್ಪ ಶಾಂತವಾಗೇ ಇದ್ವಿ, ಎಲ್ಲ ಏನು ನೋಡೋಣ ಸ್ವಲ್ಪ ದಾಸರಿಚ್ಛೆ ಬಂದಿಲ್ಲ ಇನ್ನು. ಆ ಟೈಮ್ನಲ್ಲಿ ಹವಲ್ದಾರ ನನಗೆ ಕರೆ ಮಾಡಿ ಈ ಚಿತ್ರದ ಬಗ್ಗೆ ಹೇಳಿದ್ರು, ಈ ಚಿತ್ರ ನೀವು ಮಾಡಬೇಕು ಅಂತ. ನನಗೆ ಯಾವತ್ತೂ ಇದನ್ನು ಗೋಪಾಲ್ ದಾಸ್ ಪಾತ್ರ ಬಂದಾಗ್ಲೂ ಹೌದು, ಈ ಪಾತ್ರ ಬಂದಾಗಲೂ ನನ್ನ ನಂಬಿಕೆ ಇರಲಿಲ್ಲ. ನಾನು ಇರಲಿ ಬಿಡಿ ನೋಡೋಣ, ಯಾವಾಗಲಾರು ಮಾಡೋಣ, ಇದು ರಿಲೀಸ್ ಆಗಲಿ ಮುಂಚೆ ಏನಾಗುತ್ತೆ ನೋಡೋಣ. ಆದರೆ ಬಹುಶಃ ಅವ್ರದ್ದೊಂದು ಮುಂದಾಲೋಚನೆ, ಒಂದು ಭರವಸೆ, ಅದು ನನಗೆ ಆಮೇಲೆ ದಾಸರದು ಆಶೀರ್ವಾದ ಬಹುಶಃ ನನ್ನ ಬಾಯಲ್ಲಿ ಆಯಿತು ನುಡಿಸ್ ಆಯ್ತು ಆಯ್ತು ಮಾಡಿದ್ದೀನಿ ಅಂತ ಹೇಳಿ ನೋಡಿದ್ದೆ. ಹಾಗಾಗಿ ಅವರು ಒಂದು ಪೋಸ್ಟ್ರು ಮಾಡಿಬಿಟ್ಟಿದ್ರು ನಂದು, ಅವಾಗಲೇ ನೋಡಿ ಹೀಗಿರುತ್ತೆ ನೋಡಿರಿ ಚೆನ್ನಾಗಿರುತ್ತೆ, ಡಿಸೈನ್ ಮಾಡಿ ಕಳಿಸಿದ್ರು ನೋಡಿರಿ ಹೀಗಿರುತ್ತೆ. ಸರಿ, ನನಗೇನು ತುಂಬ ಇಷ್ಟ ಆಯಿತು. ಪ್ರಸನ್ನವೇಂದ್ರ ದಾಸರ ಬಗ್ಗೆ ನಾನು ಚಿಕ್ಕಂದಿನಿಂದ ನಾನು ಅವ್ರ ದೇವ್ರನಾಮಗಳನ್ನು ಕೇಳಿದ್ದೆ. ನಮ್ಮ ಮನೆಯಲ್ಲಿ ತಂದೆ ತಾಯಿ ಹೇಳಿದ ದೇವ್ರನಾಮಗಳಾಗಲಿ, ಆನೆ ಬಂತಾನೆ, ಆಮೇಲೆ ಕರ್ತಾ ಕೃಷ್ಣ ನೀ ಬಾರಯ್ಯ ಬಿಡನು ನಿನ್ನಂಗ್ರಿ, ಇದೆಲ್ಲ ದೇವ್ರನಾಮಗಳು ಹಳವಾಗಿ ಕೇಳ್ತಾ ಇದ್ವಿ ನಾವು. ನಮಗೆ ಮುಂಚೆಂದೂ ದೇವರನ್ನ ಹರಿದಾಸ ಸಾಹಿತ್ಯ ತುಂಬ ತುಂಬ ಇಷ್ಟ. ಹಾಗಾಗಿ ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿ ಬಹುಶಃ ನಾನು ಅಷ್ಟು ಪ್ರಯತ್ನ ಪಟ್ಟಿರಲಿಲ್ಲ. ಬಹುಶಃ ಈ ಕಥೆ ಕೂಡ ಪುರಂದರದಾಸರಾಗಲಿ ಆ ಕನಕದಾಸರು ಅಂತಹ ಒಂದು 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 ಪಾಪ್ಯುಲಾರಿಟಿ ಬಹುಶಃ ಈ ಕಥೆಗೆ ಇದುವರೆಗೂ ಬಂದಿರಲಿಲ್ಲ ಮಾಸಸ್ಗೆ. ಹಾಗಾಗಿ ಇವಾಗ ದಾಸರು ಯಾರು ಅಂತ ಕೇಳಿದ ಹರಿದಾಸರು ಬಹುಶಃ ಮೊದಲನೇ ಆದಾಗ ಎಲ್ಲರಿಗೂ ಎಲ್ಲರ ಬಾಯಲ್ಲೂ ಪುರಂದರದಾಸರು, ಬಿಟ್ಟರೆ ಕನಕದಾಸರು, ಆಮೇಲೆ ಮತ್ತೆ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಅಷ್ಟು ಬರುತ್ತೆ. ಪ್ರಸನ್ನ ವೆಂಕಟದಾಸರು, ಮಹಿಪತಿದಾಸರು ಹಾಗೆ ತುಂಬ ಜನ ಇದ್ದಾರೆ. ಹಾಗೆ ಪ್ರಾಣೇಶದಾಸರಾಗಲಿ, ಹಾಗೆ ತುಂಬ ನಮ್ಮ ರಾಷ್ಟ್ರ ಇಟ್ ಇಸ್ ಅ ವೆರಿ ಫಾರ್ಚುನೇಟ್ ಲ್ಯಾಂಡ್. ಎಂಥ ಒಳ್ಳೆಯ ದಾಸರೆಲ್ಲ ಹುಟ್ಟಿದ್ದಾರೆ, ಸಾಹಿತ್ಯಕ್ಕೆ ಎಷ್ಟೊಂದು ಕೊಡುಗೆ ಇದೆ ಅವರು. ಹಾಗಾಗಿ ನಾನು ಅಷ್ಟು ಪ್ರಯತ್ನ ಪಟ್ಟಿರಲಿಲ್ಲ. ಆದರೆ ಇದಕ್ಕೆ ಒನ್ಸ್ ಒಪ್ಕೊಂಡ ಮೇಲೆ ನಾನು ಏನು ಮಾಡೋಣ ಅಂತ ಮುಂದೆ ಆಲೋಚನೆ ಮಾಡಿದಾಗ ನಮ್ಮ ಮನೆಯವರು ಒಂದು ಹಾಡು ತೋರಿಸಿದ್ರು. ಆ ಹಾಡೇನೆ ಇದರಲ್ಲಿ ನೀವು ನೋಡಿರ್ತೀರ, ಒಂದು ಒಂಥರ ಒಂದು ಟಂಗ್ ಟ್ವಿಸ್ಟರ್ ಹಾಡಿದೆ, ಎಂಥ ಶ್ರೀಮಂತ ನಂತಾನು ಅಂತ. ಅದು ಅನಂತ್ ಕುಲಕರ್ಣಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಅವರೇ ಹಾಡಿದ್ದು ಕೂಡ ಇದರಲ್ಲಿ. ಅವ್ರದ್ದೊಂದು ಕಾರ್ಯಕ್ರಮ, ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ. ನೋಡಬೇಕಾದ್ರೆ ಅವ್ರದ್ದೊಂದು ಹಿನ್ನೆಲೆ, ಒಂದು ಕಥೆ ಹೇಳಿ, ಒಬ್ಬ ಕರ್ಣಿಕ ಬರ್ತ ಅದೆಲ್ಲ ಹೇಳಿ ತುಂಬ ಸ್ವಾರಸ್ಯವಾಗಿ ಹೇಳ್ತಾರೆ. ಈ ಹಾಡು ಕೇಳಿದ ನಂಗೆ ಮೈ ಜುಮ್ ಅಂತು. ನಾನು ಅಂದ್ಕೊಂಡೆ ಯಾವಾಗ ಈ ಶೂಟಿಂಗ್ ಆಗುತ್ತೋ ಈ ಹಾಡನ್ನು, ಎಸ್ಪೆಷಲಿ ಈ ಹಾಡನ್ನು ನಾನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅವಾಗಲಿಂದ ಆಸಕ್ತಿ ಹುಟ್ಟಿತು. ಹಾಗೆ ಅವರು ಬರೆದಿದ್ದ ಪುಸ್ತಕ ಓದೋಕೆ ನನಗೊಂದು ಒಂದು ಒಳ್ಳೆ ಅವಕಾಶ ಸಿಕ್ತು. ಅವರು ಕಣ್ಣೀರು ಅಂತ ಹೇಳಿದ್ರು, ಬಹುಶಃ ನಾನು ಓದಬೇಕಾದ್ರೇ ಬಹುಶಃ ಅದೆಲ್ಲ ಕಣ್ಣೀರು ಬರ್ತದೆ, ಧಾರೆ ಹೋಗ್ತಾ ಇತ್ತು. ಹಾಗೆ ಓದಿದ ಮೇಲೆ ಒಂದ್ಸತಿ ಶೆಡ್ಯೂಲ್ ಶುರುವಾದ ಮೇಲೆ ನನಗೊಂಥರ ಮೊದಲನೇ ಶೆಡ್ಯೂಲಲ್ಲಿ ಕೂಡ ಬಾಗಲಕೋಟೆಗೆ ಹೋದಾಗ ದಾಸರು ಮನೆಗೆ ಹೋಗಿ ಅವರದೊಂದು ಆಶೀರ್ವಾದ ತೊಗೊಂಡು, ಅಂದರೆ ಅವ್ರ ತಂಬೂರಿ, ಅವ್ರ ತಾಳ, ಅವ್ರದ್ದು ಗೋಪಾಳದ ಕುಟ್ಟಿ, ಅವ್ರು ಪೂಜೆ ಮಾಡ್ತಂತ ವಿಗ್ರಹಗಳು ಇಂದಿಗೂ ಇದೆ. ಅವರು ನಮ್ಮ ರೇಖಾ ಮೇಡಮ್ ಹೇಳಿದ್ರು ಅಲ್ಲಿಗೆ ಹೋಗಿ ಅಲ್ಲಿ ಆಶೀರ್ವಾದ ತೊಗೊಂಡು ಇಲ್ಲಿ ಬನ್ನಿರಿ ಅಂದರು. ಬಹುಶಃ ಅದು ಮಾಡಿದ್ದು ಇದುವರೆಗೂ ಕಾಯ್ತಾ ಇದೆ, ಅದೇ ನಡೆಸ್ಕೊಟ್ಟಿದ್ದು. ದಾಸರ ಹಿಂದೆ ನಿಂತು ನನಗೆ ಏನೇನು ಮಾಡಬೇಕು ಅಂತ ಏನೇನು ತೋಚಿತು, ಹೇಗೆ ನ್ಯಾಚುರಲ್ ಆಗಿ ಬಂತು, ಅದೇ ನಮ್ಮ ಡೈರೆಕ್ಟರ್ಸ್ ಎಲ್ಲ ಹೇಗೆ ಹೇಳಿದ್ರು ಅದ್ರ ಮೇಲೆ ನನಗೆ ಹೇಗೆ ಅನಿಸ್ತು ಅದನ್ನು ಮಾಡ್ಕೊಂಡು ಹೋಗಿದ್ದೆ. ಹಾಡುಗಳು, ಎಸ್ಪೆಷಲಿ ಹಾಡುಗಳು, ವಿಜಯಕೃಷ್ಣ ಅವರ ಸಂಗೀತ ನಿರ್ದೇಶನ ತುಂಬಾ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಹಾಡುನು ನಾನು ಕಲಿತು ಶೂಟಿಂಗ್ ಟೈಮಲ್ಲಿ ಹಾಡಿ ಆ್ಯಕ್ಟಿಂಗ್ ಮಾಡಿರೋದು, ಯಾವುದು ನಾನು ಕಲಿದೆ ಹಾಡಿಲ್ಲ. ಯಾಕೆಂದರೆ ನನಗೆ ಆ ಒಂದು ಫೀಲಿಂಗ್ ಬರಬೇಕು ಅಂತ. ಇನ್ಫ್ಯಾಕ್ಟ್ ಕೊನೆಯ ಒಂದು ಹಾಡಿದೆ ಅವರು ಸಂದರ್ಭದಲ್ಲಿ, ಅದು ಏಕಾದಶಿ ಉಪವಾಸದಲ್ಲಿ ಹಾಡಿರುವಂತಹ ಹಾಡು. ಹಾಗಾಗಿ ನಾನು ಅವತ್ತಿನ ದಿವಸ ಉಪವಾಸದಲ್ಲಿದ್ದೆ, ಯಾಕೆಂದರೆ ಅದೊಂದು ಫೀಲಿಂಗ್ ಬರಲಿ ಒಳಗಡೆಯಿಂದ. ಸ್ವಲ್ಪ ಎಲ್ಲರ ತಿನ್ನುದಿದ್ದೇ ಇರುತ್ತೆ, ಒಂದು ದಿವಸ ಸ್ವಲ್ಪ ಶ್ರಮ ಪಟ್ಟು ದಾಸರ ಥರ ಹೇಗಿದ್ದರು ಅಂತ ಒಂಥರ ಒಂದು ಅನುಭವ ಆಗಲಿ ಅಂತ ಆ ಒಂದು ಉದ್ದೇಶದಿಂದ ಅವತ್ತು ನಾನು ಉಪವಾಸವಾಗಿದ್ದೆ. ಈ ಫಿಲ್ಮಲ್ಲಿ ಇನ್ನೊಂದು ಏನಂದರೆ ಹಂತ ಹಂತ ಕೋರ್ದು, ಇವರು ಹೇಳ್ದಾಗೇನೆ ಇವನು ನನ್ನ ಅದು ಪ್ರಸನ್ನ ವೆಂಕಟದಾಸರ ಬಾಲ ಪಾತ್ರ, ಸ್ವಲ್ಪ ದೊಡ್ಡವನ ಆದಮೇಲೆ ಇವನು, ಮತ್ತೆ ನಾನು, ನಂದ ನಂತರ ಹಾಗೆ ಒಂದು ಏಜ್ ಆಗ್ತಾ ಆಗ್ತಾ ಒಂದು ಮಿಡ್ಲ್ ಏಜ್ ಬರುತ್ತೆ, ಹಾಗೆ ವೃದ್ಧಾಪ ಬರುತ್ತೆ. ಹಾಗಾಗಿ ನಾನು ಆದಷ್ಟು ಸ್ವಲ್ಪ ಪ್ರಯತ್ನ ಪಟ್ಟಿದ್ದೀನಿ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡೋಕ್ಕೆ ಅಂತ. ನನ್ನ ಲೆಕ್ಕದಲ್ಲಿ ಸ್ವಲ್ಪ ಮಿಡ್ಲ್ ಏಜ್ ಬರೋಷ್ಟಕ್ಕೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ, ಸ್ವಲ್ಪ ಕಾಣಿಸಲಿ ಅಂತ. 7-8 ಕಿಲೋ ಜಾಸ್ತಿ ಗೇನ್ ಆಗಿದ್ದೆ, ಯಾಕಂದರೆ ಸ್ವಾಭಾವಿಕ, ಒಂದು ಏಜ್ ಬಂದಾಗ ಒಂದು ಪ್ರೈಮ್ ಯೂತ್ ಅಂತ ಇರುತ್ತೆ ನೋಡ್ರಿ, ಆ ಥರ ಒಂದು ಮಿಡ್ಲ್ ಏಜ್ ಇದೆ. ಮತ್ತೆ ಬರ್ತಾ ಬರ್ತಾ ನಾವು ಯಾರು ಒಂದು ತಿಳ್ಕೊಬೇಕು, ನಾವು ದಾಸರು ಅಂದ ತಕ್ಷಣ ನಾವ್ಯಾರು ಸೂಪರ್ ಹೀರೋಸ್ ಅಲ್ಲ, ಇವರಲ್ಲ ನಮ್ಮ 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 ಥರನೇ ಇರೋರನ್ನು. ಹಾಗಾಗಿ ಅವ್ರಿಗೂ ಬೇರೆ ಬೇರೆ ಥರ ನಾರ್ಮಲ್ ಆಗೇ ಇರ್ತಾರೆ, ಹಾಗೆ ನನಗೆ ಸಿಕ್ಸ್ ಪ್ಯಾಕ್ ಏನು ಬೇಕಾಗಿರಲಿಲ್ಲ. ಹಾಗೆಯೇ ಬರ್ತಾ ಬರ್ತಾ ವೃದ್ಧರಾಗ್ತಾ ಆಗ್ತಾ ಹಾಗೆ ಒಂದು ಆಲ್ಮೋಸ್ಟ್ 8-9 ಕಿಲೋ ಕಡಿಮೆನೂ ಆಗೋದು. ಸೊ ಬಹುಶಃ ಅದು ನಮ್ಗೆ ಕಾಣು ಬರುತ್ತೆ ನೋಡಬೇಕಾದ್ರೆ, ಅದು ಒಂದು ವೃದ್ಧರ ಸನ್ನಿವೇಶ ಹಾಗೆ ಎಲ್ಲ ಎಲ್ಲ. ನನಗೆ ಇನ್ನೊಂದು ಒಳ್ಳೆ ಅನುಭವ ಆಯಿತು ಅಂದರೆ, ಇದರಿಂದ ನನಗೆ ನಮ್ಮ ರಾಷ್ಟ್ರದ ಒಳ್ಳೊಳ್ಳೆ ಜಾಗಗಳಿಗೆ ಹೋಗುವಂಥ ಒಂದು 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 ಆಪರ್ಚುನಿಟಿ ಸಿಕ್ತು. ಬಾಗಲಕೋಟೆ, ಬಾದಾಮಿ ಆ ಕಡೆ ನಾನು ಹೋಗಿದ್ರು ಕೂಡ ತುಂಬ ವರ್ಷಗಳಿಂದ ಹೋಗಿದ್ದೆ. ಆದರೆ ನಾವು ಹೋಗಿರೋಂಥ ಜಾಗಗಳು, ನೀವು ಬಿಡಿನೋ ನಿನ್ನಂಗ್ರಿನಲ್ಲಿ ಒಂದು ಬ್ಯಾಕ್ಗ್ರೌಂಡ್ ನೋಡ್ತೀರಾ,
ಅದು ನಿಜವಾದ್ದಾಗಿರೋದು. ಗ್ರೀನ್ ಸ್ಕ್ರೀನ್ ಗ್ರೀನ್ ಮ್ಯಾಟ್ ಎಲ್ಲ ಸಿ ಜಿ ಆಗಿಲ್ಲ, ಅದು ನಿಜವಾದ ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಒಂದು ಬ್ಯೂಟಿಫುಲ್ ಸ್ಪಾಟ್ಸ್ ಅದೆಲ್ಲ. ಇದು ಒಳ್ಳೊಳ್ಳೆ ಅಂತಹ ಒಳ್ಳೊಳ್ಳೆ ಜಾಗಗಳು ನೋಡಕ್ ಸಿಗ್ತವೆ, ಖಾನಾಪುರ ಮತ್ತೆ ಮಹಾಕೂಟ, ಇಂಟೀರಿಯರ್ಸ್ ಕೂಡ, ಕಾಡುಗಳು, ಬೀಳಿಗಿ, ಎಂಥ ಒಳ್ಳೊಳ್ಳೆ ಜಾಗಗಳು. ನನಗೆ ನಿಜವಾಗ್ಲೂ ಅಲ್ಲಿಂದ ಬಿಟ್ಟು ಬರಕ್ ಮನಸ್ಸಿಲ್ಲ. ಕೊನೆಗೆ ಈ ಚಿತ್ರಗಳಿಂದ ನನಗೆ ಏನು ಎರಡು ಮೂರು ಒಳ್ಳೊಳ್ಳೆ ವಿಷಯಗಳು. ಒಂದು, ನನಗೆ ಇದ್ರ ಈ ಪಾತ್ರಗಳನ್ನೇ ಉಳ್ಕೊಂಡ್ಬಿಡ್ತಿದೆ ಒಳಗಡೆಯಿಂದ, ಒಳ್ಳೆ ದೇವ್ರನ್ನ ಅವ್ರ ತಲೆಗೆ ಸಿಗ್ತಾ ಇದೆ, ಒಳ್ಳೆ ಜಾಗಗಳಿಗೆ ಹೋಗೋಕೆ ಸಿಗ್ತಾ ಇದೆ, ಯಾತ್ರೆಗಳಾಗುತ್ತೆ. ಮತ್ತೆ ಇನ್ನು ಯಾಕೆ ಮಾಡಲ್ಲ ಈ ಚಿತ್ರ? ಈ ಥರ ಪಾತ್ರಗಳು ಸಿಕ್ಕಿದಾಗ ಮತ್ತೆ ಇನ್ನು ಯಾವ ಬೇರೆ ಬೇರೆ ಪಾತ್ರಗಳು ಮಾಡೋ ಅವಶ್ಯಕತೆ ಇದೆ. ಇನ್ನೊಂದು ಏನಂದ್ರೆ, ನಮ್ಮ ಕನ್ನಡ ಸಾಹಿತ್ಯ ಇದೆ, ನಮ್ಮ ಭಾಷೆ, ನಮ್ಮ ಸಾಹಿತ್ಯ, ನಮ್ಮ ಒಂದು ಕಸ್ತೂರಿ ಕನ್ನಡದಲ್ಲಿ ಆಗಿರುವಂಥ ಎಂಥ ಸಾಹಿತ್ಯ ಅದು. ಒಂದೊಂದು ನುಡಿಯೂ ಕೂಡ ಬರೀ ಅದನ್ನು ಬರೀ ಬಾಯಿ ತಿರುಗಿರುವಂಥದ್ದು ಬರೀ ಬರೆದಿದ್ದಲ್ಲ, ಅದರ ತತ್ವನೂ ಇದೆ, ಅದರ ಸತ್ವನೂ ಇದೆ, ಅದರ ಪ್ರಾಸನೂ ಇದೆ, ಭಕ್ತಿ ಇದೆ, ಸಾಹಿತ್ಯನೂ ಇದೆ. ಇದು ಒಂಥರ ಇಟ್ ಇಸ್ ಯುನೀಕ್. ನಾವು ಇದನ್ನು ಬರೀ ಒಂದು ಡಿವೋಷನಲ್ ಮೂವಿ ಅಂತ ನೋಡಬಾರ್ದು. ಇಟ್ ಇಸ್ ಆಲ್ಸೋ ಹಿಸ್ಟಾರಿಕಲ್ ಮೂವಿ. ನಮ್ಮ ರಾಷ್ಟ್ರದ ಕಥೆ ಇದು. ಇದು ನಾವು ಪ್ರಪಂಚಕ್ಕೆ ಕೊಡ್ತಾ ಇದ್ದೀವಿ ಇವತ್ತು. ಈ ಥರ ಹಲವಾರು ಕಥೆಗಳಿದೆ ಕೊಡುವಂಥದ್ದು. ಸೊ ನಾನು ಎಷ್ಟೋ ಜನ ನಮಗೆ ಯು ಎಸ್ ಅಲ್ಲಿ ಕೆಲವು ಕಾಲ್ಸ್ ಆದಾಗ ನಮ್ಮವರೆಲ್ಲ ತುಂಬ ಜನ ಕೇಳ್ತಾರೆ, ಇದರಿಂದ ನಿಮಗೆ ಸಂದೇಶ ಏನು ಅಂತ. ಎರಡೇ ಸಂದೇಶ ನನ್ನ ಕಡೆಯಿಂದ, ಎರಡು ಮಾತು ಹೇಳಿ ನಾನು ಮುಂದೆ ಮಾಹಿತಿಯನ್ನು ಕೊಡ್ತೀನಿ. ಒಂದು, ಇದರಿಂದ ಯಾರಾದರೂ ನಮ್ಗೆ ಹೇಳಿದ್ರೆ ಇದರಿಂದ ಒಂದು ಅವಾರ್ಡ್ ಬರುತ್ತೋ ಅಂದರೆ ನಾನು ಅದಲ್ಲ. ಇದು ಇದು ಸಿನಿಮಾ ನನಗೆ ಬಂದಿರೋದೇ ಒಂದು ಅವಾರ್ಡು. ಬಹುಶಃ ಯಾವುದೋ ಪುಣ್ಯ ಮಾಡಿರ್ತೀನಿ, ಅದರಿಂದ ಈ ಪಾತ್ರ ಸಿಕ್ಕಿರೋದು ಒಂದು ಅವಾರ್ಡು. ಇನ್ನು ಏನಂದರೆ, ಈ ಚಿತ್ರನ ಒಂದು ರೆಫರೆನ್ಸ್ ತೊಳ್ಕೊಂಡ್ಬಿಡ್ತೀವಿ ಚಿತ್ರಗಳೆಲ್ಲ. ಮುಂದೆ ಯಾರಾದರೂ ಮುಂಬರೋ ದಿನಗಳಲ್ಲಿ ಮಕ್ಕಳಿಗಾಗಲಿ ಒಂದು ಕಥೆ ಹೇಳಬೇಕು ಅಂತಿದ್ರೆ ಪುಸ್ತಕಗಳಿರುತ್ತೆ. ನಮ್ಮ ಜನರೇಷನ್ ಪುಸ್ತಕ ಓದುವಂತಹ ಒಂದು ಪೇಷನ್ಸ್ ಇತ್ತು ಇದೆ ಅಂತ ಕಾಣುತ್ತೆ. ಮುಂದಿನ ಜನರೇಷನ್ ಗೊತ್ತಿಲ್ಲ, ಇರಬಹುದು ಇಲ್ಲದೆ ಇರಬಹುದು. ಆದರೆ ಒಂದು ಈ ಥರ ಚಿತ್ರ ತೋರಿಸಿದ್ರೆ 2 ಗಂಟೆ 2.5 ಗಂಟೆ ಕಾಲ, ನಂತರ ಅವ್ರಿಗೆ ಆಸಕ್ತಿ ಹುಟ್ಟಿ ಮತ್ತೆ ಪುಸ್ತಕ ಓದಿ ಮತ್ತೆ ಪ್ರವಚನಗಳು ಕೇಳಿ ಉಪನ್ಯಾಸಗಳು ಕೇಳಿ ಅದರ ಸಂಶೋಧನೆ ಮಾಡುವಂತಹ ಒಂದು ತಿಳುವಳಿಕೆ ಬರುತ್ತೆ ಅಂತ ನನ್ನ ಆಸೆ. ಹಾಗಾಗಿ ಇದು ಒಂದು ಫ್ಯೂಚರ್ ಜನರೇಷನ್ಸ್ಗೆ ಒಂದು ದೊಡ್ಡ ಕೊಡುಗೆ. ಎರಡನೇದು, ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಎಲ್ಲರೂ ಅಷ್ಟೇ, ವರ್ಲ್ಡ್ ಓವರ್ ಯಾರ್ಯಾರ ಹತ್ರ ಮಾತಾಡೋದಕ್ಕೂ, ಈ ಸಿನಿಮಾ ನೋಡಿ ನಿಮಗೇನಾದರೂ ಚೆನ್ನಾಗಿ ಅನಿಸಿದ್ರೆ ಇಂಡಿಯಾಗೆ ಬನ್ನಿ. ಯಾವಾಗ ಬರ್ತಿರೋ ಈ ನಮ್ಮ ಕರ್ನಾಟಕದ ಒಂದು ಈ ಥರ ಕ್ಷೇತ್ರಕ್ಕೆ ಹೋಗ್ರಿ, ಅಲ್ಲಿ ನೀವು ಅದು ಏನು ಮಾಡಿ ಏನನ್ನ ಅನುಭವಗಳ ದಾಖಲೆ ಮಾಡಿರಿ, ಅದನ್ನು ಮತ್ತೆ ಪ್ರಚಾರ ಮಾಡಿರಿ. ಇಂಥ ಒಳ್ಳೊಳ್ಳೆ ಜಾಗಗಳಿದೆ ಕರ್ನಾಟಕದಲ್ಲಿ. ಹಾಗೆ ನೀವು ವಾಪಸ್ ನೀವು ಬಂದಾಗ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಬಂದಾಗ ಒಂದು ಕಡೆ ಹೋಗಿ, ಬಾಗಲಕೋಟೆಗೆ ಹೋಗಿ ಅಥವಾ ಬಾದಾಮಿಗೆ ಹೋಗಿ ಅಥವಾ ಗಂಗಾವತಿಗೆ ಹೋಗಿ ಅಥವಾ ಹೊಸಪೇಟೆಗೆ ಎಲ್ಲೋ ಒಂದು ಕಡೆ ಹೋಗಿ, ರಾಯಚೂರು, ಎಷ್ಟೊಂದು ಒಳ್ಳೊಳ್ಳೆ ಜಾಗಗಳು, ಇಂಟೀರಿಯರ್ಸ್ ಹೋಗಿ ಅಲ್ಲಿರುವಂಥ ಸೀನರೀಸ್ ನೋಡಿರಿ, ಅಲ್ಲಿ ದೇವಸ್ಥಾನಗಳಿಗೆ ಹೋಗಿರಿ, ಅಲ್ಲಿ ನದಿಗಳಿದೆ, ಎಷ್ಟು ಒಳ್ಳೆ ಎಲ್ಲೋ ಪರಿಸರ ತುಂಬ ಚೆನ್ನಾಗಿದೆ, ಅದ್ರಿಂದ ನೀವು ದಾಖಲೆ ಮಾಡಿ. ಹಾಗೆ ನಿಮಗೆ ಈ ಹರಿದಾಸ ಸಾಹಿತ್ಯದ ಮತ್ತೆ ಪ್ರಚಾರ ಮಾಡಿ. ಇದು ಎರಡು ನನ್ನ ಕಡೆಯಿಂದ ರಿಕ್ವೆಸ್ಟ್. ಅದು ಹಾಗಾಗಿ ನಮ್ಮ ಎಲ್ಲರೂ ಇದರಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದಾರೆ. ನಮಗೆ ಒಂಥರ ಹಬ್ಬ ಥರ ಆಯಿತು, ನಮ್ಮ ಶೆಡ್ಯೂಲ್ ಎಲ್ಲ ದೊಡ್ಡ ಹಬ್ಬ ಥರ. ಇವತ್ತು ಅದೇ ಹೇಳೋದು, ಮಸೂದನ್ ಅವರು ಅದೇ ಥರ ಒಂದು ಒಂದು ವಿಚಾರ ಇಟ್ಕೊಂಡಿದ್ದಾರೆ. ಇವತ್ತು ಕೂಡ ಸ್ಟೇಜ್ ಮೇಲೆ ಬಹುಶಃ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲರನ್ನೂ ಕರೆದಿದ್ದಾರೆ, ಎಲ್ಲರ ಹೆಸರು ತೊಗೊಂಡಿದ್ದಾರೆ. ಯಾಕೆಂದರೆ ಇದೊಂಥರ ಹಬ್ಬ. ಹಬ್ಬ ಅಂದರೆ ಮನೆಯವರೆಲ್ಲರೂ ಸೇರಿ ಮಾಡಿದ್ರೆ ಹಬ್ಬ, ಕೆಲವರು ಮಾಡಿ ಕೆಲವರು ಬಂದು ಅನುಭವ ತೊಗೊಳೋದಲ್ಲ, ಎಲ್ಲರೂ ಏನೊಂದು ಕೆಲಸ ಮಾಡಿದ್ದೀವಿ ಇದರಲ್ಲಿ, ಅದರಲ್ಲಿ ನಂದೊಂದು ಒಂದು ಸೇವೆ ಇದೆ. ಹಾಗೆ ಈ ಇದು ಎರಡು ಮಾತು ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ಅಂತ ಅಣ್ಣವ್ರು ಹೇಳಿದಾಗ, ದಾಸ ಸಾಹಿತ್ಯದ ಆ ಸಂಪತ್ತನ್ನು ಎಷ್ಟು ಆಗಿದ್ರೂ ಅದು ಬರುವಂತಹದೇ ಚಿನ್ನದ ಗಣಿ, ಅದನ್ನು ರೇಖಾ ಮೇಡಮ್ ಅವ್ರು ಹೇಳಿದರು, ಅದನ್ನು ಅರಿಸ್ಕೊಳ್ಳೋದೇ ಕಷ್ಟ. ಅಂಥ ಒಂದು ದೊಡ್ಡ ಒಂದು ಕೆಲಸವನ್ನು ಡಾಕ್ಟರ್ ಮಸೂದನ ಹವಾಲ್ದಾರ್ ನಮ್ಮ ದಾಸ ಸಾಹಿತ್ಯದ ಶ್ರೀಮಂತಿಕೆಯನ್ನು ಮುಟ್ಟಿಸುವಂಥ, ಮಾಧ್ಯಮದ ಮೂಲಕ ಮುಟ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರೆ ಅಭೂತಪೂರ್ವ ಪ್ರಯತ್ನ. ಇದರಲ್ಲಿ ನಾವೆಲ್ಲರೂ ಸಹಭಾಗಿಯಾಗಿದ್ದೇವೆ ಅನ್ನೋದೇ ಒಂದು ದೊಡ್ಡ ಅದೃಷ್ಟ. ಇದು ಈ ದಾಸ ಸಾಹಿತ್ಯದಲ್ಲಿ ಪ್ರಪಂಚವನ್ನು ಹೇಳ್ದಂಗೆ, ಇದು ಭಕ್ತಿಯ ಪರಾಕಾಷ್ಠೆ, ಅಧ್ಯಾತ್ಮದ ಒಲವು, ಕನ್ನಡವನ್ನು ಶ್ರೀಮಂತಗೊಳಿಸುವಂತಹ ಒಂದು ಅತ್ಯುತ್ತಮವಾದಂಥ ಭಾಷೆ. ಯಾವುದೇ ದಾಸ ಸಾಹಿತ್ಯವನ್ನು ತಗೊಂಡ್ರು, ಇವಾಗ ಎಂಥ ಶ್ರೀಮಂತ ಅಂತಾನೋ ಅದನ್ನು ಹಾಡು ಕೇಳಿ ನೀವು ಒಂದೊಂದೇ ಶಬ್ದವನ್ನು ನೀವು ಅನಲೈಸ್ ಮಾಡ್ಕೊಂಡು ಹೋದರೆ ಅದಕ್ಕೆ ತುಂಬ ಅರ್ಥ ಇದೆ, ಅಲ್ಲಿ ಅದಕ್ಕೆ ಅರ್ಥ ಬೇರೆ ಅರ್ಥನೇ ಬರುತ್ತೆ ಪ್ರತಿಯೊಂದು ಶಬ್ದಕ್ಕೂ. ಸೊ ಅಂಥ ಶ್ರೀಮಂತವಾದ ಭಾಷೆ ಕನ್ನಡವನ್ನು ಮತ್ತಷ್ಟು ಶ್ರೀಮಂತವಾಗಿ ಮಾಡಿಸುವಂಥ ದಾಸರ ಒಂದು ಪ್ರಯತ್ನವನ್ನು ಎಲ್ಲ ಈ ಪೀಳಿಗೆ ಈಗಿನ ಪೀಳಿಗೆಗೆ ಮುಟ್ಟಿಸುವಂಥ ಒಂದು ದೊಡ್ಡ ಪ್ರಯತ್ನ ಇದು. ನಾವೆಲ್ಲರೂ ತುಂಬ ಭಾಗಿಯಾಗಿ ತುಂಬ ಅದೃಷ್ಟವಂತರು. ದಯವಿಟ್ಟು ತಾವು ಕೂಡ ಇದನ್ನು ಎಲ್ಲ ಜನರಿಗೂ ಮುಟ್ಟಿಸುವಂಥ ನೀವು ಪ್ರಯತ್ನ ನೀವು ಮಾಡಬೇಕು ಅಂತ ನಾನು ಹೇಳಿ.
ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ವೇದಿಕೆ ಮೇಲೆ ಕೂತಿರ್ತಕ್ಕಂಥರೆಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅವ್ರಿಗೂ ನನ್ನ ನಮಸ್ಕಾರ. ಪ್ಲಸ್ ನಂದು ಈಗ ಜಗನ್ನಾಥ ದಾಸರು ಚಿತ್ರರಂಗ ನೋಡಿದ್ದೀರಿ ನೀವೆಲ್ಲರೂ, ಅವರು ಮಾತು ಮಾತಿಗೆ ಹೇಳ್ತಿರ್ತಾರೆ ನನ್ನ ಆಸ್ಥಾನ ಕಲಾವಿದ ನಿನ್ನ ಪರಮನೆಂಟ್ ವೆಂಕಟರಮಣ ಅಂಥೇಳಿ. ಯಾವಾಗಲೂ ಅದು ವೆಂಕಟರಮಣನ ಕ್ಯಾರೆಕ್ಟರೇ ಮಾಡ್ತಾ ಇರ್ತೀನಿ. ಹಾಗಾಗಿ ಇದರಲ್ಲೂ ವೆಂಕಟರಮಣನ ಕ್ಯಾರೆಕ್ಟರ್ ಈಗ ನೋಡಿದ್ರಿ ನೀವು ಬಿಡನೂರಿ ನಂಗರಿ ಶ್ರೀನಿವಾಸ, ಅದರಲ್ಲಿ ಪ್ರಭಂಜನ ನಾವು ಪಟ್ಟ ಕಷ್ಟ ಅಂದರೆ ಇಷ್ಟಪಟ್ಟೇ ಕಷ್ಟಪಟ್ಟಿದ್ದು ಅದು ನೋಡಿದ್ರಿ ಬಿಳಿಗಿ ಅದು ಹಿಲ್ ಸ್ಟೇಷನ್, ಅದು ಕಾಲೆಲ್ಲ ಸುಡ್ತಾ ಇತ್ತು ಮಧ್ಯಾಹ್ನ. ಅದಕ್ಕೆ ಜೋಕ್ ಮಾಡ್ತಿರ್ತೀವಿ ಬಿಡೇನು ನೆಂಗರಿ ಶ್ರೀನಿವಾಸ ಅಂದ್ರೆ ಇಬ್ಬರು ಮುಖ ಮುಖ ನೋಡ್ಕೊಳೋದು. ಹಾಗಾಗಿ ಇದೇ ಮುಂದಿನ ತಿಂಗಳು 7ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಜಗನ್ನಾಥ ದಾಸರಿಗೆ ತೋರಿಸಿದ ಪ್ರೀತಿ, ಈ ಪ್ರಸನ್ನ ವೆಂಕಟದಾಸರು ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ನಮ್ಮ ಆಶೀರ್ವಾದ ನಮ್ಮ ಟೀಮ್ ಇರಲಿಲ್ಲ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ.